ಇದು ಆ್ಯಕ್ಚುಲಿ ನಾವು ಇಂದ ತಂದಿದ್ದು ಲಾಸ್ಟ್ ಇಯರ್ ಈ ತಳಿ ಹೆಸ್ರು ಬಂದು ಆಯ್ತ್ಯ ಅಂತ ಹೇಳ್ಬಿಟ್ಟು ಆಯತ್ಯ ತ್ರೀ ಅಂತ ಅಲ್ಲಿ ಥೈಲ್ಯಾಂಡ್ ಅಲ್ಲಿ ಕರೀತಾರೆ ಸೀಟ್ಸ್ ತುಂಬ ಕಡಿಮೆ ಒಂದು ಒಂದು ಹತ್ತು ಬೀಜ ಇರುತ್ತೆ ಇರುತ್ತೇ ಕಲರು ಬೀಟ್ರೂಟ್ ಕಲರ್ ಬರುತ್ತೆ ಒಳಗಡೆ ಟೇಸ್ಟ್ ವೈಸ್ ತುಂಬಾ ತುಂಬ ಚೆನ್ನಾಗಿದೆ ಕಲ್ಲರು ಈ ಥರ ಬಂದಿದೆ ಆಕ್ಚುಲಿ ಇದಲ್ಲ ಇದ್ರದ್ದು ಬರ್ಬೇಕಾಗಿರೋ ಕಲರ್ ಆಲ್ಮೋಸ್ಟ್ ಈ ತರ ಬರಬೇಕು ನಮಗೆ ಬೀಟ್ರೂಟ್ ಕರ್ ಬೀಟ್ರೂಟ್ ಕಲರ್ ಬರಬೇಕು ಹೊರಗಡೆ ಈ ವೆರೈಟಿ ಡೆವಲಪ್ ಮಾಡಿದ್ರಲ್ಲ ಅವ್ರ ಹತ್ರ ಡಿಸ್ಕಸ್ ಮಾಡಿ ಸ್ವಲ್ಪ ನನಗೆ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ ಬ್ಯಾಗಿಂಗ್ ಮತ್ತೆ ಈ ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್ ಗಿಡದ ಏಜ್ ಬಂದು ಅಷ್ಟೇ ಒಂದು ಹತ್ತರಿಂದ ಹನ್ನೆರಡು ತಿಂಗಳಾಗಿದೆ ಇದು ಅಷ್ಟೇ ಸ್ವಲ್ಪ ಗ್ರೋತ್ ಜಾಸ್ತಿ ಇರುತ್ತೆ ಇದು ಆಕ್ಚುಲಿ ನಾವು ಥೈಲ್ಯಾಂಡ್ ಇಂದ ತಂದಿದ್ದು ಲಾಸ್ಟ್ ಇಯರ್ ಅಲ್ಲಿಂದ ಕಡ್ಡಿ ತಂದು ಇಲ್ಲಿ ಗ್ರಾಫ್ಟ್ ಮಾಡಿ ಪ್ಲಾಂಟಿಂಗ್ ಮಾಡಿರೋದು ಸದ್ಯಕ್ಕಿದ್ನೂ ಆಲ್ಮೋಸ್ಟ್ ಸಕ್ಸಸ್ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಆ್ಯಕ್ಚುಲಿ ಅಲ್ಲಿ ಕಾಯಿ ಏನಾಗಿತ್ತು ಅಂದರೆ ಆಲ್ಮೋಸ್ಟ್ ಒಂಥರ ರೆಡ್ಡಿಶ್ ಇತ್ತು ಕಾಯಿ ನಮ್ಮಲ್ಲಿ ಇನ್ನೂ ಆ ಕಲರ್ಗೆ ಇನ್ನೂ ಇಲ್ಲ ಸ್ವಲ್ಪ ಇನ್ನೂ ಇನ್ನೋವೇಷನ್ ಆರ್ ಎಲ್ಲ ಇದೆ ಇದು ಅಲ್ಲಿಂದ ಈಗ ಸ್ವಲ್ಪ ಸಜೆಷನ್ಸ್ ತೊಗೊಂಡು ಸ್ವಲ್ಪ ಈ ಬ್ಯಾಗಿಂಗ್ದೆಲ್ಲ ಚೇಂಜ್ ಮಾಡಿದ್ರಿ ಸೊ ಮುಂದೆ ನೋಡಬೇಕು ಕಲರು ನಮಗೆ ಆ್ಯಕ್ಚುಲಿ ಒಳ್ಗೆ ಒಳಗಡೆ ಟೇಸ್ಟ್ ವೈಸ್ ಎಲ್ಲ ತುಂಬ ಚೆನ್ನಾಗೇ ಇದೆ ಬಟ್ ಯಾಕೋ ಇನ್ನೂ ಕಲರ್ ಕಾಯ್ದು ಕಲರ್ ಇನ್ನೂ ನಾವು ಅಂದ್ಕೊಂಡಿದ್ದ ಲೆವೆಲ್ಗೆ ಕಾಯಿ ಕಲರ್ ಬರ್ತಾ ಇಲ್ಲ ಸೊ ಬ್ಯಾಗಿಂಗ್ ಚೇಂಜ್ ಮುಂದಿನ ದಿನದಲ್ಲಿ ಅಪ್ಡೇಟ್ ಮಾಡ್ತೀನಿ ಯಾವ ತರ ಹಣ್ಣು ಹೆಂಗಿದೆ ಏನು ಅನ್ನೋದು ಇದು ಒಟ್ಟು ಹೊಸ ವೆರೈಟಿ ಯಾರು ಪ್ಲಾಂಟಿಂಗ್ ಮಾಡಿಲ್ಲ ನಾವು ಫಸ್ಟ್ ಅಲ್ಲಿಂದ ತೈಲ್ಯಾಂಡಿಂದ ಇಂದ ಕಡ್ಡಿ ತಂದು ಗ್ರಾಫ್ಟ್ ಮಾಡಿ ಇಲ್ಲಿ ನಾವು ಪ್ಲಾಂಟಿಂಗ್ ಮಾಡಿದ್ದೀವಿ ಈಗ ಸ್ವಲ್ಪ ಇನ್ನೂ ಎಕ್ಸ್ಟೆಂಡ್ ಕೂಡ ಮಾಡ್ತಾ ಇದ್ದೀವಿ ಆಲ್ರೆಡಿ ಕಸಿಯಲ್ಲ ಅದನ್ನ ನಾನು ಇನ್ನು ಮುಂಚೆ ಮುಂದೆ ಪ್ಲಾಂಟಿಂಗ್ ವೆರೈಟಿ ಈ ತಳಿ ಹೆಸರು ಬಂದು ಆಯ್ತಾ ಅಂತ ಹೇಳ್ಬಿಟ್ಟು ಆಯ್ತಾ ತ್ರೀ ಅಂತ ಅಲ್ಲಿ ಥೈಲ್ಯಾಂಡಲ್ಲಿ ಅಲ್ಲಿ ಕರೀತಾರೆ ಇಲ್ಲಿ ಒಬ್ಬೊಬ್ರು ಒಂದು ಹೆಸ್ರಲ್ಲಿ ಕರಿತಾ ಇದ್ದಾರೆ ಏನು ಮಾಡ್ತಾರೋ ಗೊತ್ತಿಲ್ಲ ಮುಂದೆ ಒಬ್ಬರು ರುದ್ರ ಅಂತಾರೆ ಒಬ್ರು ಬ್ಲ್ಯಾಕ್ ಡೈಮಂಡ್ ಅಂತ ಕರಿತಾ ಇದ್ದಾರೆ ಸೊ ಗೊತ್ತಿಲ್ಲ ಇಲ್ಲಿನ ಹೆಸ್ರು ಏನಾಗುತ್ತೆ ಮುಂದೆ ಅಂತ ಬಟ್ ಅಲ್ಲಿ ಮಾತ್ರ ಆಯಿತಾ ತ್ರೀ ಅಂತ ಈ ವೆರೈಟಿ ನೇಮ್ ಬಂದು ಆಯ್ತಾ ಇದ್ರದ್ದು ಟೇಸ್ಟೆಲ್ಲ ಟೇಸ್ಟ್ ಬಂದು ತುಂಬ ಚೆನ್ನಾಗಿರುತ್ತೆ ಇದರಲ್ಲೂ ಅಷ್ಟೇ ಸೀಡ್ಸು ತುಂಬ ಕಡಿಮೆ ಒಂದು ಒಂದು ಹತ್ತು ಬೀಜ ಇರುತ್ತೆ ಅಷ್ಟೇ ಕಲರು ಒಂಥರ ಬೀಟ್ರೂಟ್ ಕಲರ್ ಬರುತ್ತೆ ಹೊರ್ಗಡೆ ಅಷ್ಟೇ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಒಂಥರ ಆಲ್ಮೋಸ್ಟ್ ಒಂಥರ ಬ್ಲ್ಯಾಕ್ ವಿತ್ ರೆಡಿಶ್ ಥರ ಕಾಣಿಸುತ್ತೆ ಕಾಯಿ ತುಂಬ ಚೆನ್ನಾಗಿರುತ್ತೆ ಕಲರು ಬಟ್ ನಮ್ಮಲ್ಲಿ ಇನ್ನೂ ಆ ಕಲರು ಬಂದಿಲ್ಲ ಈಗ ಇಷ್ಟು ದಿನ ನಮ್ದು ಆಲ್ರೆಡಿ ಹಾರ್ವೆಸ್ಟಿಂಗ್ ಸ್ಯಾಂಪಲೆಲ್ಲ ಬಂದಿದೆ ಹಣ್ಣು ಆ ಕಲರ್ಗೆ ನಮ್ಮದು ಹಣ್ಣು ಬರ್ತಾಯಿಲ್ಲ ಸೊ ರೀಸೆಂಟಾಗಿ ಅವ್ರ ಹತ್ರ ಡಿಸ್ಕಸ್ ಕೂಡ ಮಾಡಿದೆ ನಮ್ಮ ಪ್ಯಾಂಟಿಂಗ್ ಮೆಟಲ್ ಅವ್ರ ಹತ್ರ ನಾನು ತಗೊಂಡಿದ್ದಲ್ಲ ತೈಲ್ಯಾಂಡಲ್ಲಿ ಅವ್ರನ್ನ ಜೊತೆ ಈಗಲೂ ಕಾಂಟ್ಯಾಕ್ಟಲ್ಲಿದ್ದಾರೆ ಅವ್ರ ಹತ್ರ ನಾನು ಡಿಸ್ಕಸ್ ಮಾಡಿದ್ದಕ್ಕೆ ಮತ್ತು ಅವರು ಈ ವೆರೈಟಿನ ಡೆವಲಪ್ ಮಾಡಿದ್ರಲ್ಲ ಅವ್ರ ಹತ್ರ ಡಿಸ್ಕಸ್ ಮಾಡಿ ಸ್ವಲ್ಪ ನನಗೆ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ ಬ್ಯಾಗಿಂಗು ಮತ್ತು ಈ ಫರ್ಟಿಲೈಸರ್ ಮ್ಯಾನೇಜ್ಮೆಂಟು ಸೊ ಈಗೆಲ್ಲ ನಾನು ಚೇಂಜ್ ಮಾಡ್ತಾ ಇದ್ದೀನಿ ಇನ್ನೊಂದು ಆಲ್ಮೋಸ್ಟ್ ಇನ್ನೊಂದು ತ್ರೀ ಫೋರ್ ಮಂತ್ಸಲ್ಲಿ ಚೆನ್ನಾಗಿರೋ ಕಲರ್ ಬರ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಡಿಮ್ಯಾಂಡ್ ಹೇಗಿರ್ಬೋದು ಸರ್ ಅಲ್ಲ ಇದು ಮಾರ್ಕೆಟ್ ಡಿಮ್ಯಾಂಡ್ ಅಂತ ಕೇಳಿದ್ರೆ ಇದನ್ನ ಇನ್ನೂ ಯಾರು ಮಾಡಿಲ್ಲ ಸೊ ನನಗೆ ಹೊಸದು ಮಾಡೋದೇ ನನ್ನ ಉದ್ದೇಶ ಯಾವಾಗಲೂ ಹೊಸದೇನಾದ್ರೂ ಟ್ರೈ ಮಾಡಬೇಕು ಅನ್ನೋದೇ ಉದ್ದೇಶ ಸೊ ಮಾಡಿದ್ದೀನಿ ಈಗ ಚೆನ್ನಾಗಿರೋ ಹಣ್ಣು ಕೊಟ್ಟರೆ ಗ್ರಾಹಕರು ಆ್ಯಕ್ಚುಲಿ ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ ಒಳ್ಳೆ ಪ್ರೈಸ್ ಕೂಡ ಸಿಗುತ್ತೆ ಅನ್ನೋದು ನನ್ನೊಂದು ನಂಬಿಕೆ ಈಗ ಇದು ಎಷ್ಟು ವರ್ಷದ ಗಿಡ ಸರ್ ಇದು ಸರ್ ಇದೆಲ್ಲ ನಿಮಗೆ ನಮ್ಗೆ ಒಂದು ಹತ್ತು ತಿಂಗಳ ಈ ಗಿಡದ್ದು ಏಜ್ ಬಂದು ಅಷ್ಟೇ ಒಂದು ಹತ್ತರಿಂದ ಹನ್ನೆರಡು ತಿಂಗಳಾಗಿದೆ ಅಷ್ಟು ಇದು ಅಷ್ಟೇ ಸ್ವಲ್ಪ ಗ್ರೋತ್ ಜಾಸ್ತಿ ಇರುತ್ತೆ ಇಳುವರಿನೂ ಅಷ್ಟೇ ಈಗ ಜಾಪನೀಸ್ ರೈಡಲ್ಲಿ ನಾವು ಏನು ನೋಡಿದ್ರೆ ಅದೇ ಥರ ಇಳುವರಿನೂ ತುಂಬ ಚೆನ್ನಾಗಿ ಬರುತ್ತೆ ನೀವೇ ಮಾಡ್ತಾ ಅಥವಾ ನೀವು ಎಲ್ಲಾದರೂ ಬೆಂಗಳೂರಲ್ಲಿ ಮಾಡಿದಾರಾ ಇಲ್ಲ ಈ ವೆರೈಟಿನ ಫಸ್ಟು ನಾನು ಯಾಕೆಂದ್ರೆ ನಾನೀಗ ಅಲ್ಲಿ ಥೈಲ್ಯಾಂಡ್ ಕೆಲವೊಂದು ಗ್ರೂಪ್ಸಲ್ಲಿ ಇದ್ದೀನಿ ಈಗ ವಾಟ್ಸಪ್ ಗ್ರೂಪ್ಸಲ್ಲಿ ಮತ್ತೆ ಅಲ್ಲಿ ಫೇಸ್ಬುಕ್ ಗ್ರೂಪ್ಸಲ್ಲೆಲ್ಲ ಇದ್ದೀನಿ ಸೊ ನಮ್ಮಲ್ಲಿ ಫಸ್ಟ್ ತಂದಿದ್ದು ಒಬ್ರು ಸಪ್ತಗಿರಿ ನರ್ಸರಿ ಅನ್ನೋರು ಫಸ್ಟ್ ಪ್ಲ್ಯಾಂಟ್ ತಂದಿದ್ದು ಸೆಕೆಂಡ್ ನಾವೇ ತಂದಿರೋದು ಅವರು ನರ್ಸರಿ ಪರ್ಪಸ್ಗೆ ಮಾಡ್ತಾ ಇದ್ದಾರೆ ಅವರೇನು ಫ್ರೂಟಿಂಗು ಅದ್ರ ಮೇಲೇನು ಫೋಕಸ್ ಮಾಡ್ತಾ ಇಲ್ಲ ನರ್ಸರಿ ನರ್ಸರಿ ಆಗಿರೋದ್ರಿಂದ ಸೊ ನಾನು ಫಾರ್ಮರ್ ಆಗಿ ನಾನೊಬ್ಬ ನಾನೇ ಫಸ್ಟ್ ತಂದಿರೋದು ಸೊ ನಾನು ತಂದಮೇಲೆ ಕಲ್ಕತ್ತಾಯಿಂದ ಒಂದು ಇಬ್ಬರು ಮೂವರು ತಂದಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಯಾರೂ ಈ ವೆರೈಟಿನ ಅಲ್ಲಿಂದ ಯಾರೂ ತಂದಿಲ್ಲ ಈಗ ಕಲ್ಕತ್ತಾದಲ್ಲಿ ಗಿಡ ನಮ್ಮ ಆಲ್ರೆಡಿ ಗ್ರಾಫ್ಟ್ ಮಾಡಿ ಮಾಡ್ತಾ ಇದ್ದಾರೆ ಯಾಕಂದರೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಇದನ್ನು ಇದನ್ನು ಪ್ರೂವ್ ಆಗಿಲ್ಲ ವೆರೈಟಿ ಅದನ್ನು ನಮ್ಮ ರೈತರು ಕೂಡ ಸ್ವಲ್ಪ ತಿಳ್ಕೊಬೇಕು ಯಾರಾದರೂ ಕಲ್ಕತ್ತಾದಲ್ಲಿ ಗೊತ್ತಿರೋರ ಕಡೆಯಿಂದ ತರಿಸ್ಕೊಂಡ್ರು ಕೂಡ ಇದಿನ್ನೂ ಆಲ್ಮೋಸ್ಟ್ ಇನ್ನೂ ವರ್ಕ್ ಆಗುತ್ತೆ ಅಂತ ನಾನು ಈಗಲೇ ಹೇಳಲಾರೆ ಯಾಕಂದರೆ ಕಲರ್ ಬರಬೇಕು ಈಗ ಒಳ್ಳೆ ಕಲರೇ ಇನ್ನೂ ಬರ್ತಾ ಇಲ್ಲ ಅದು ಆಲ್ಮೋಸ್ಟ್ ಒಂಥರ ಪಿಂಕ್ ಕಲರ್ ಬರಬೇಕು ಹೊರಗಡೆ ಒಂದು ಆ ಕಲರ್ಗೆ ಇದು ಇನ್ನೂ ಬಂದಿಲ್ಲ ಹಣ್ಣು ಸೊ ನೋಡ್ಬೇಕು ಇನ್ನು ಮುಂದೆ ನೋಡಿ ಈಗ ಈ ಹಣ್ಣು ನಾನೀಗ ಅರ್ವೆಸ್ಟ್ ಮಾಡ್ತೀನಿ ಈಗ ಆ್ಯಕ್ಚುಲಿ ಇದು ರೈಪ್ ಆಗಿದೆ ಕಲ್ಲರು ಈ ಥರ ಬಂದಿದೆ ಆ್ಯಕ್ಚುಲಿ ಇದಲ್ಲ ಇದ್ರದ್ದು ಬರಬೇಕಾಗಿರೋ ಕಲರ್ ಆಲ್ಮೋಸ್ಟ್ ಈ ಥರ ಬರಬೇಕು ನಮಗೆ ಬೀಟ್ರೂಟ್ ಕಲರ್ ಹಾ ಬೀಟ್ರೂಟ್ ಕಲರ್ ಬರಬೇಕು ಹೊರಗಡೆ ಸೊ ಇದು ಆ ಕಲರ್ಗೆ ಇನ್ನೂ ನಮಗೆ ಹಣ್ಣು ಬರ್ತಾ ಇಲ್ಲ ಸೊ ತೊಂದರೆ ಏನಂತ ಇನ್ನೂ ಗೊತ್ತಿಲ್ಲ ಅದೇ ಸ್ವಲ್ಪ ಡಿಸ್ಕಸ್ ಮಾಡಿರೋ ಪ್ರಕಾರ ಸೊ ಬ್ಯಾಗಿಂಗ್ದು ವಿಧಾನ ಬೇರೆ ಅಂತ ಮಾಡಬೇಕು ಅಂತ ಹೇಳಿದ್ದಾರೆ ಅದರಲ್ಲಿ ಓಕೆ ಸೊ ಸ್ವಲ್ಪ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಕೂಡ ಸ್ವಲ್ಪ ಹೇಳಿದ್ದಾರೆ ಸೊ ಅದು ಮಾಡಿದ್ದೀನಿ ಆಲ್ರೆಡಿ ಸೊ ಮುಂದಿನದಲ್ಲಿ ನೋಡಬೇಕಾದ್ರೆ ಈಗ ನಾವು ಈಗ ಅಲ್ಲಿ ನೋಡಿದ್ರಲ್ಲ ಹೊಸ ವೆರೈಟಿ ಬಗ್ಗೆ ಅದನ್ನು ನಾವು ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡೋದಕ್ಕೆ ಅದೇ ಗಿಡದಲ್ಲಿ ಗ್ರಾಫ್ಟ್ ಮಾಡಿದ್ದೀರಿ ಪ್ಲಾಂಟ್ಸು ನೀವು ಇಲ್ಲಿ ನೋಡ್ಬೋದು ಈ ಗಿಡ ಅದರಲ್ಲೇ ನಾವು ಕಸಿ ಮಾಡಿರೋದು ಅಪ್ರೋಚ್ ಮೆಥಡಲ್ಲಿ ಸ್ವಲ್ಪ ಅದೇ ಇನ್ನು ಸ್ವಲ್ಪ ಜಾಗ ಇದೆ ನಮ್ಮದು ಒಂದು 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 ಎಕರೆ ಅದರಲ್ಲಿ ಪ್ಲ್ಯಾಂಟಿಂಗ್ ಮಾಡೋದಕ್ಕೆ ಇದನ್ನು ರೆಡಿ ಮಾಡಿದಿರಿ ಗಿಡ ನೋಡಿ ನೀವು ನೋಡ್ಬೋದು ಇಲ್ಲಿ ಈ ಗಿಡ ಬಂದು ಇದರಲ್ಲೇ ನಾವು ಇದು ಮಾಡಿರೋದು ಕಸಿ ಮಾಡಿರೋದು ಇದಿನ್ನೂ ಮಾರಲಿಕ್ಕಿಲ್ಲ ನಾವು ಯಾರಿಗೂ ಸದ್ಯಕ್ಕೇನು ಯಾರು ರೈತರಿಗೂ ಕೊಡ್ತಾ ಇಲ್ಲ ಯಾಕಂದರೆ ಇದರಲ್ಲಿ ಬರೋ ಹಣ್ಣಿನ್ನೂ ಮಾರ್ಕೆಟಿಂಗ್ ಆಗೋ ಆಗುತ್ತೆ ಅಂತ ನನಗಿನ್ನೂ ಅನಿಸಿಲ್ಲ ಯಾಕಂದರೆ ಯಾಕಂದರೆ ಕಲರ್ ಮೇಲೆ ಅದು ಅಷ್ಟೊಂದು ಅಂದ್ಕೊಂಡಿರೋಷ್ಟು ಕಲರ್ ಹಣ್ಣು ಇಲ್ಲ ಸೊ ಮುಂದಿನ ದಿನದಲ್ಲಿ ಎಲ್ಲ ಒಳ್ಳೆ ಕಲ್ಲರು ಮತ್ತು ಮಾರ್ಕೆಟಿಂಗ್ ಮಾಡ್ಬೋದು ಹಣ್ಣು ರೈತರಿಗೆ ಅಂತ ಅನ್ಸಿದ್ರೆ ಸೊ ಆವಾಗ ಬೇಕಾದ್ರೆ ನಾನು ಈ ಗಿಡನ ಸೇಲ್ ಮಾಡಕ್ಕೆ ಪ್ಲ್ಯಾನ್ ಮಾಡ್ತೀನಿ ಈಗ ಸದ್ಯಕ್ಕಿನ್ನೂ ನಾವು ಇನ್ನೂ ಗಿಡನ ಸೇಲಿಗೆ ಇಟ್ಟಿಲ್ಲ ಗಿಡ ಇದು ಈ ಸದ್ಯಕ್ಕೆ ನಮಗೆ ಸ್ವಲ್ಪ ಪ್ಲ್ಯಾಂಟಿಂಗ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಅದೇ ಈಗ ಸುಮ್ಮನೆ ಮಾರ್ಕೆಟಿಂಗ್ ಗಿಡ ಕಾಯಿ ಬೇಕಾದ್ರೆ ನನಗೆ ಆಗ ಹೇಳಿದ್ವ ಕಾಯಿ ಕಲರ್ ಬರ್ತಾ ಇಲ್ಲ ಸುಮ್ಮನೆ ರೈತರಿಗೆ ರಾಂಗ್ ಇನ್ಫಾರ್ಮೇಷನ್ ಕೊಡೋದು ಬೇಡ ಅದು ಮುಂದಿನ ದಿನದಲ್ಲಿ ಎಲ್ಲ ಚೆನ್ನಾಗಾದರೆ ಪ್ಲ್ಯಾನ್ ಮಾಡೋಣ ಗಿಡ ಕೊಡೋಕ್ಕೆ